ಹಲೋ ಫ್ರೆಂಡ್ಸ್, ಕಾಟೇರ ನಮ್ಮ ಡಿ ಬಾಸ್ ದರ್ಶನ್ ಅವರ ಅಪ್ಕಮಿಂಗ್ ಚಿತ್ರ ಆಗಿದೆ. ಈ ಚಿತ್ರದ ಅಫಿಷಿಯಲ್ ರಿಲೀಸ್ ಡೇಟ್ ಕನ್ಫರ್ಮ್ ಆಗಿದೆ. ಇದು ಯಾವಾಗ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕಾಟೇರ, ತರುಣ್ ಸದ್ದೀರ್ ಅವರ ಡೈರೆಕ್ಷನ್ಲಿ ಬರ್ತಾ ಇರುವ ಕಾಟೇರ ಚಿತ್ರವು ನಮ್ಮ ಡಿ ಬಾಸ್ ದರ್ಶನ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾವನ್ನು 1974 ಹಂಪಿಯಲ್ಲಿ ನಡೆದಂತಹ ನೈಜ ಘಟನೆಯ ಆಧಾರಿತವಾದಂತಹ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಹಾಗೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಸಹ ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಡಿ ಬಾಸ್ ದರ್ಶನ್ ಅವರ ಕಾಟೇರ ಚಿತ್ರದ ಪೋಸ್ಟರ್ಗಳು ದಿನೇ ದಿನೇ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದೆ ಈ ಸಿನಿಮಾ ತಂಡದಿಂದ. ಹಾಗೆ ಈ ಸಿನಿಮಾದ ಶೂಟಿಂಗ್ ಹೈದರಾಬಾದ್ನ ರಾಮೋಜಿ ಸಿಟಿಯಲ್ಲಿ ನಮ್ಮ ಕಾಟೇರ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಇದೀಗ ರಾಮೋಜಿ ಸಿಟಿಯಲ್ಲಿ ಕಾಟೇರ ಚಿತ್ರದ ಶೂಟಿಂಗ್ ಮುಗಿದಿದ್ದು, ಇದೀಗ ಕಾಟೇರ ಚಿತ್ರದ ಶೂಟಿಂಗ್ ಅನ್ನು ಬೆಂಗಳೂರಲ್ಲಿ ಸೆಟ್ಗಳ ಮುಖಾಂತರ ಭಾರಿ ವೆಚ್ಚದಲ್ಲಿ ನಿರ್ಮಾಣವನ್ನು ಮಾಡಿ ಈ ಸಿನಿಮಾದ ಶೂಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಹಾಗೆ ಕಾಟೇರ ಚಿತ್ರದ ಶೂಟಿಂಗ್ ಬರದಿಂದ ಸಾಗುತ್ತಿರುವ ಕಾರಣದಿಂದ ಇದೇ ವರ್ಷ ಡಿಸೆಂಬರ್ 22 ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಬರುತ್ತೆ ಅಂತ ಎಲ್ಲ ಕಡೆ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಹಾಗಾದರೆ ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಚಿತ್ರಕ್ಕೂ ಹಾಗೂ ಡಿ ಬಾಸ್ ದರ್ಶನ್ ಅವರ ಕಾಟೇರ ಚಿತ್ರಕ್ಕೂ ಸಹ ಒಂದೊಳ್ಳೆ ಕ್ಲಾಸ್ ಆಗುವ ಸಾಧ್ಯತೆ ಇದೆ. ಏಕೆಂದರೆ ಡಿ ಬಾಸ್ ದರ್ಶನ್ ಅವರ ಕಾಟೇರ ಚಿತ್ರದ ಶೂಟಿಂಗು ಸಹ ಭಾರಿ ಬೇಗ ಬೇಗನೆ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಗಿದರೆ ಇದೇ ವರ್ಷ ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಬರಲಿದೆ. ಹಾಗೆ ಭಾರಿ ಮಟ್ಟದಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ರಾಕ್ ಲೈನ್ ವೆಂಕಟೇಶ್ ಅವರು. ಹಾಗಾದರೆ ಯಾರೆಲ್ಲ ವೇಟಿಂಗನ್ನು ಮಾಡ್ತಾ ಇದ್ದೀರಾ ನಮ್ಮ ಡಿ ಬಾಸ್ ದರ್ಶನ್ ಅವರ ಕಾಟೇರ ಚಿತ್ರಕ್ಕೋಸ್ಕರ, ಈ ಕೂಡಲೇ ಒಂದು ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.